ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿ ಅಡುಗೆ ಸ್ಮೆಲ್ ದ ರಕ್ಷತ್. ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಮರಳಿ ಮನಸ್ಸಾಗಿದ್ದಲ್ಲಿ ಒಂದು ಹೊಸ ಟ್ರ್ಯಾಕ್ ಸ್ಟಾರ್ಟ್ ಆಗಿದೆ. ಅದರಲ್ಲಿ ನಾನು ನಿತಿನ್ ಅಂತ ಒಂದು ಡ್ಯಾನ್ಸ್ ರಿಯಾಲಿಟಿ ಶೋ ವಿನ್ನರ್ ಆ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ. ಅದು ತುಂಬ ಖುಷಿ ಆಗ್ತದೆ, ಯಾಕಂದರೆ ನಾನು ಯೂಶುವಲ್ ಆಗಿ ನಾನು ಎಷ್ಟೋ ಇಂಟರ್ವ್ಯೂಸ್ ಎಲ್ಲ ಹೇಳಿದ್ದೆ, ನಾನು ಡ್ಯಾನ್ಸ್ ಬಿಟ್ಟರು ಡ್ಯಾನ್ಸ್ ನನ್ನನ್ನು ಬಿಡ್ತಾ ಇಲ್ಲ ಅಂತ. ಸೊ ಅದೇ ರೀತಿಲಿ ಇದು ಅಷ್ಟೇ, ಒಬ್ಬ ಡ್ಯಾನ್ಸರು ಒಬ್ಬ ಸ್ಟೇಜಸ್ ಡ್ಯಾನ್ಸರ್ ಆಗಿರೋನು ಒಂದು ಶೋ ಗೆದ್ದು ಬಂದಿರೋ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ. ನಾನು ಇವಾಗ ಯೂಶುವಲ್ ಆಗಿ ಮಾಡ್ಕೊಂಬಂದಿದ್ದು ಕನ್ನಡತಿ ಆದಿಗೂ ಮತ್ತು ಈ ರಿಯಾಲಿಟಿ ಶೋವಿನ ನಿತಿನ್ಗೂ ತುಂಬ ಡಿಫ್ರೆನ್ಸ್ ಇದೆ. ಯಾಕಂದರೆ ತುಂಬ ಏನಂತಾರೆ, ಇದರಲ್ಲಿ ನಾನು ಕನ್ನಡತಿಗೆ ಒಂದು ಸ್ಟೇಬಲ್ ಅಂಬಲ್ ಈ ಥರದೊಂದು ಇದಾಯಿತು ಅಂದರೆ ಇದರಲ್ಲಿ ತುಂಬ ಸ್ಟೈಲಿಶ್ ಒಂದು ಒಂಥರ ಟಪೋರಿ ಒಂಚೂರು ಮಜಾ ತುಂಬ ಮಿಕ್ಸ್ ಆಗಿದೆ. ಅದು ತುಂಬ ಖುಷಿ ಕೊಡ್ತಾ ಇದೆ, ಎರಡೂ ಒಟ್ಟಿಗೆ ಮಾಡ್ಕೊಂಡು ಹೋಗ್ತಾ ಇರೋದು. ಆ ಜನ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ಈ ಕ್ಯಾರೆಕ್ಟರ್ನ. ಆಲ್ರೆಡಿ ಟೆಲಿಕಾಸ್ಟ್ ಆಗಿರೋದು ಒಂದೇ ಎಪಿಸೋಡ್ ಅಷ್ಟೇ. ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಫಸ್ಟ್ ಒಂದಿಷ್ಟು ಮೆಸೇಜಸ್ಗಳು ಬಂದಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ, ಒಂಥರ ಡಿಫ್ರೆಂಟಾಗಿ ನಿಮ್ಮನ್ನು ನೋಡೋದಕ್ಕೆ ಸಿಕ್ತು ಅಂತ. ಸೊ ಅದಕ್ಕೆ ನಾನು ಮರಳಿ ಮನಸ್ಸಾಗಿದೆ ಟೀಮ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಖುಷಿ ಕೊಡ್ತಾ ಇದೆ, ತುಂಬ ಫನ್ ಎಲಿಮೆಂಟ್ಸ್ಗಳಿದೆ ನನ್ನ ಕ್ಯಾರೆಕ್ಟರ್ ತ್ರೂಯಿಂದ, ಜನ ಅದನ್ನು ಇನ್ನೂ ಇಷ್ಟಪಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು ಖುಷಿಯಾದ ವಿಷಯ ಏನಂದರೆ, ನನ್ನ ಫಸ್ಟ್ ಸೀರಿಯಲ್ ಪದ್ಮಾವತಿಲಿ ನನಗೆ ಯಾರೋ ಪೇರ್ ಇರಲಿಲ್ಲ, ಸೆಕೆಂಡ್ ಸೀರಿಯಲ್ ಕನ್ನಡತಿಲಿ ನನಗೆ ಇಂಕಿನ ಕೊಟ್ಬಿಟ್ರು. ಇವಾಗ ಏನಂತಾರೆ, ಇದು ಹತ್ತಿರಕ ಇನ್ನೊಂದು ಸಿಂಗಲ್ ಲೈಫನ್ನು ಎಂಜಾಯ್ ಮಾಡ್ತೀನಿ. ಓವರ್ ಆಲ್ ಒಂಥರ ಮಜಲ್ ಎಕ್ಸ್ಪೀರಿಯನ್ಸು. ಖುಷಿಯ ವಿಷಯ ಏನಂದರೆ, ಜನ ಮೆಸೇಜ್ ಮಾಡ್ತಾ ಇರೋದು ಏನಂದರೆ, ಏಳುವರೆಗೆ ಕನ್ನಡತಿ ಟೆಲಿಕಾಸ್ಟ್ ಆಯ್ತು, ಅರ್ಧ ಗಂಟೆ ಬ್ರೇಕ್ ತೊಗೊಂಡು 8:00 ಸರ್ ನಿಮ್ಮನ್ನು ನೋಡ್ತೀವಿ ಅಂತ. ಅವ್ರನ್ನ ಎಂಟರ್ಟೈನ್ ಮಾಡೋದು ಇನ್ನೂ ನನಗೆ ಖುಷಿ ಕೊಡ್ತಾ ಇದೆ. ನನಗೆ ಫಸ್ಟು ಟೀಮಿಂದ ಕಾಲ್ ಬಂದ ತಕ್ಷಣ ನೀವು ಡ್ಯಾನ್ಸರ್ ಆಗಿರ್ತೀರಾ, ಒಂದು ರಿಯಾಲಿಟಿ ಶೋ ವಿನ್ನರ್ ಆಗಿರ್ತೀರಾ ಅಂತ ಹೇಳಿದ ತಕ್ಷಣ ಅಲ್ಲಿಗೆ ಅನಿಸಿದ್ದೇನಂದರೆ, ಈ ಕ್ಯಾರೆಕ್ಟರ್ಗೆ ನಾನು ಕರೆಕ್ಟಾಗಿ 100% ಕೊಡ್ತೀನಿ ಅಂತ. ಯಾಕಂದರೆ ಡ್ಯಾನ್ಸ್ ಅನ್ನೋ ನನಗೆ ಅಷ್ಟು ಇಷ್ಟ. ಸೊ ಈ ಕ್ಯಾರೆಕ್ಟರ್ಗೆ ನಾನು 100% ಕೊಟ್ಟೆ ಕೊಡ್ತೀನಿ ಅಂತ ನನಗೆ ಅವಾಗಲೇ ಅನ್ನಿಸ್ತು. ಇವಾಗ ನನಗೆ ಹೇಳಿರೋ ಪ್ರಕಾರ 3 ತಿಂಗಳು ಒಂದು ಸ್ಪೆಷಲ್ ಕ್ಯಾಮಿಯೋ ಥರ ಇದು. ಸೊ ಈ 3 ತಿಂಗಳು ನನ್ನ ಡ್ಯಾನ್ಸ್ ಮೂಲಕ ನನ್ನ ಆ್ಯಕ್ಟಿಂಗ್ ಮೂಲಕ ಜನರನ್ನ ಎಂಟರ್ಟೈನ್ ಮಾಡ್ತೀನಿ ಅಂತ ಗೊತ್ತು. ಸೊ ಲುಕಿಂಗ್ ಫಾರ್ವರ್ಡ್, ಯಾಕಂದರೆ ನನ್ನನ್ನು ನಾನು ಹೊಸ ರೀತಿ ತೋರಿಸ್ಕೋ ಒಂದು ಆಪರ್ಚುನಿಟಿ. ಯಾಕಂದರೆ ಕನ್ನಡದಲ್ಲಿ ಒಂದು ಸ್ಟೇಬಲ್, ಒಬ್ಬ ಆಫೀಸಿಗೆ ಹೋಗ್ತಾ ಇರೋನು, ಮನೇಲಿ ಸುತ್ತಮುತ್ತ ಫ್ಯಾಮಿಲಿ ಇಶ್ಯೂಸ್ ಮಧ್ಯೆ ಇದರಲ್ಲಿ ಹೇಗಿರುತ್ತೆ ಅಂದರೆ ಕಾಲೇಜು, ಆಸ್ ನನಗೆ ನಾನು ತುಂಬ ನೀಟಾಗಿ ಸೂಟ್ ಆಗೋ ಥರ ಒಂದು ಕಾಲೇಜ್ ಹುಡುಗನ ಕ್ಯಾರೆಕ್ಟ್ರು, ಮಜಾ ಮಾಡೋ ಕ್ಯಾರೆಕ್ಟ್ರು, ಲವ್ ಗಿವ್ ಫ್ಲಡ್ ಗಿಟ್ ಮಾಡ್ಕೊಂಡಿರೋ ಥರ ಕ್ಯಾರೆಕ್ಟ್ರು. ಸೊ ಇದಕ್ಕೆ ನನ್ನ 100% ಖುಷೀಲಿ ಮಾಡ್ತಾ ಇರೋ ಒಂದು ಕ್ಯಾರೆಕ್ಟರ್ ಇದು.